ನಾಳೆ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೇನೆ. ಈಗೇನು ಪ್ರತಿನಿತ್ಯ ಚರ್ಚೆ ಆಗ್ತಿದೆ, ಸಚಿವ ಸಂಪುಟದ ವಿಸ್ತರಣೆ ನಿಧನ ಆಗಿದೆ ಅನ್ನೋಂಥದ್ದು. ಆ ಹಿನ್ನೆಲೆಯಲ್ಲಿ ನಾಳೆ ನಾನು ಡೆಲ್ಲಿಗೆ ಹೋಗಿ ನಾನು ರಾಷ್ಟ್ರೀಯ ಅಧ್ಯಕ್ಷರನ್ನ ಮತ್ತು ಅಮಿತ್ ಶಾಜಿಯವ್ರನ್ನೆಲ್ಲ ಪ್ರಧಾನಿಯವ್ರನ್ನೆಲ್ಲ ಭೇಟಿ ಮಾಡಿ ಆದಷ್ಟು ಬೇಗ ಇನ್ನೊಂದು 2-3 ದಿವಸದಲ್ಲಿ ಮಂತ್ರಿಮಂಡಲದ ವಿಸ್ತರಣೆ ಮಾಡೋ ಕೆಲಸಕ್ಕೋಸ್ಕರ ನಾಳೆ ಹೋಗ್ತಾ ಇದ್ದೀನಪ್ಪ, ನಾಳೆ ಹೋಗ್ತಾ ಇದ್ದೀನಿ. ನಾಳೆ ಆದರೆ ನಾಳೆ ಅಥವಾ ಇನ್ನೊಂದು 2 ಡೇಸ್ ಆಗ್ಬೋದು. ಒಟ್ಟಿನಲ್ಲಿ ನಾಳೆ ಹೋಗ್ಬಿಟ್ಟು ಅದನ್ನು ಕ್ಲಿಯರ್ ಮಾಡಿಸ್ಕೊಂಡು ಇವೆಲ್ಲ ಸುದ್ದಿ ಇವೆಲ್ಲ ಸುದ್ದಿಗಳಪ್ಪ. ಬೆಳಗಾವಿ ಜಿಲ್ಲೆಯಲ್ಲಿ ಯಾರ್ಯಾರು ಗೆದ್ದಿದ್ದಾರೆ, ಮೊನ್ನೆ ನಮ್ಮ ಜೊತೆಗೆ ಬಂದವರು ಎಲ್ಲರೂ ಮಂತ್ರಿ ಆಗ್ತಾರೆ. ಉಮೇಶ್ ಕತ್ತಿನ ಮಂತ್ರಿ ಆಗ್ತಾರೆ. ಏನಂತೆ ಉಪಚುನಾವಣೆ ಗೆದ್ದವರು ಎಲ್ಲರೂ ಮಂತ್ರಿ ಮಾಡ್ತಾರೆ, ಉಪಚುನಾವಣೆ ಗೆದ್ದವರು 11 ಜನ ಮಂತ್ರಿ ಆಗ್ತಾರೆ. ನೋಡೋಣ, ಏನಾದರೂ ಒಬ್ಬಿಬ್ಬರನ್ನ ಕೈ ಬಿಡಬೇಕು ಅಂತ ಏನಾದರೂ ಡೆಲ್ಲಿಯವರು ಅಪೇಕ್ಷೆ ಪಟ್ಟರೆ ಗೊತ್ತಿಲ್ಲ. ಕಿರಣ ಬೆಳಗಾವಿ ಜಿಲ್ಲೆಯ 3 ಗೆದ್ದ ಶಾಸಕರು ಮಂತ್ರಿ ಆಗ್ತಾರೆ. ಬೆಳಗಾವಿ ಜಿಲ್ಲೆ 3 ಜನನ? ಡೆಲ್ಲಿಗೆ ಹೋಗಿ ಬಂದ್ಮೇಲೆ ಏನೇನಾಗುತ್ತೆ ಚರ್ಚೆ ಮಾಡಿ. 4 ಡಿ ಸಿ ಎಂ ಇದ್ದಾರೆ, 4 ಡಿ ಸಿ ಎಂ ಡಿ ಸಿ ಎಂ ಎಲ್ಲ ಕಂಟಿನ್ಯೂ ಆಗ್ತಾರೆ. ಡಿ ಸಿ ಎಂ ಪೋಸ್ಟ್ ಈಗಿರೋ ಡೆಪ್ಟಿ ಸಿ ಎಂ ಮುಂದುವರಿತಾರೆ, ಮತ್ತೆ ಯಾವುದೋ ಡೆಪ್ಟಿ ಸಿ ಎಂ ಮಾಡೋದು. ಮುಂದುವರಿತಾರೆ 3 ಜನ, ಮತ್ತೆ ಡೆಪ್ಟಿ ಸಿ ಎಂ ಮಾಡೋದು. ಎಮ್ ಎಲ್ ಸಿ ಇಲೆಕ್ಷನ್ ಬಂತಾರೆ ಸರ್, ಫೆಬ್ರವರಿ 17 ಇದೆ, ಅದರಲ್ಲಿ ಕ್ಯಾಂಡಿಡೇಟ್ ಅಂತಿಮ ಯಾವ ಫೈನಲ್ ಬಂದಿದೆ? ಡೆಲ್ಲಿಗೆ ಹೋಗಿ ಬರ್ತಿದ್ದಂಗೆ ಅನೌನ್ಸ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.